ಲಾಲು ಪ್ರಸಾದ್ ಯಾದವ್ಗೆ ಇಡಿ ಬಿಗ್ ಶಾಕ್ ಲಾಲು ಕುಟುಂಬದ ಆಸ್ತಿ ಜಪ್ತಿ ಮಾಡಿದ ಇಡಿ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ದಕ್ಕೆ ಸೇಡ್ ತಿಳಿಸ್ಕೊಂಡ್ರ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ದೊಡ್ಡ ರೀತಿಯ ಸಂಚಲನ ಸೃಷ್ಟಿ ಆಗ್ತಾ ಇದೆ ವಿಶೇಷವಾಗಿ ಎನ್ ಡಿ ಎ ವರ್ಸಸ್ ಇಂಡಿಯಾ ಮೈತ್ರಿ ಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಹಾರ ರಾಜಕಾರಣಕ್ಕೆ ಬಂದ್ರೆ ಬಿಹಾರದಲ್ಲಿ ಬಿಜೆಪಿಗೆ ಜೆ ಡಿ ಹೆಚ್ಚಾಗಿ ಆರ್ ಜೆ ಡಿ ಈ ಬಾರಿ ಅತಿ ಹೆಚ್ಚಿನ ಪೈಪೋಟಿಯನ್ನು ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಯಾಕಂದರೆ ಲಾಲು ಪ್ರಸಾದ್ ಯಾದವ್ ಮತ್ತೆ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಕೆಲವು ವರ್ಷಗಳ ಕಾಲ ಅನಾರೋಗ್ಯದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆದರೆ ಈಗ ಫುಲ್ ಪರ್ಫೆಕ್ಟ್ ಆಗಿದ್ದಾರೆ ಲಾಲು ಪ್ರಸಾದ್ ಯಾದವ್ ಕ್ಲಿಯರ್ ಆಗಿದ್ದಾರೆ ಈ ಬಾರಿ ಬಿಹಾರದಲ್ಲಿ ಲಾಲೂ ಕಾ ಜೂ ಆಗಬಹುದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಈ ನಡುವೆ ಲಾಲು ಪ್ರಸಾದ್ ಯಾಕ್ಟಿ ಲಾಲು ಪ್ರಸಾದ್ ಯಾದವ್ ಆ್ಯಕ್ಟಿವ್ ಆದ ತಕ್ಷಣ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಆರೋಪಗಳನ್ನು ಮಾಡ್ತಾಯಿದ್ರು ಈಗಷ್ಟೇ ಅವರು ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸೋಲ್ತಾರೆ ಸೋತು ವಿದೇಶಕ್ಕೆ ಓಡೋಗ್ತಾರೆ ಅನ್ನೋ ಒಂದು ಆರೋಪವನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಜೊತೆಗೆ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಸೋಲುತ್ತೆ ಈ ಬಾರಿ ಅನ್ನೋ ಒಂದು ಭವಿಷ್ಯವನ್ನು ಕೂಡ ನೋಡಿದ್ರು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿ ಕೂಟ ಈ ಬಾರಿ ಭಾರತದಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಂದರೆ ಅವಕಾಶ ಸಿಕ್ಕಾಗೆಲ್ಲ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ರು ಇದರ ಬೆನ್ನಲ್ಲೇ ಈಗ ಲಾಲು ಪ್ರಸಾದ್ ಯಾದವ್ಗೆ ಇಡಿ ಬಿಗ್ ಶಾಕನ್ನು ಕೊಟ್ಟಿದೆ ಎಸ್ ಲಾಲು ಪ್ರಸಾದ್ ಯಾದವ್ ಹಾಗೂ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಜಪ್ತಿ ಮಾಡಿರೋದಾಗಿ ಇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಸೊ ಯಾರೆಲ್ಲ ಯಾರ ಮೇಲೆಲ್ಲ ಈ ಒಂದು ದಾಳಿ ಆಗಿದೆಯಪ್ಪ ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ಡಿ ದೇವಿ ಅವರಿಗೆ ಸಂಬಂಧಪಟ್ಟಂಥ ಸುಮಾರು ಆರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ದೆಹಲಿ ಮತ್ತು ಗಾಜಿಯಾಬಾದ್ನಲ್ಲಿ ಇನ್ನು ಲಾಲು ಪ್ರಸಾದ್ ಅವರ ಮಗಳು ಮಿಶ್ರಾ ಭಾರತಿ ಅವರ ಒಂದು ಸಂಬಂಧಪಟ್ಟಂಥ ಆಸ್ತಿ ಮೇಲೂ ಕೂಡ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಇ ಡಿ ಅವರೇ ಅಧಿಕೃತವಾಗಿ ತಿಳಿಸಿದ್ದಾರೆ ಇನ್ನೂ ಮುಂದುವರೆದು ಶಿವಕುಮಾರ್ ಯಾದವ್ ಫಾದರ್ ಇನ್ ಲಾ ಶ್ರೀಮತಿ ಹೇಮಾ ಯಾದವ್ ಹೇಮಾ ಯಾದವು ಲಾಲ್ ಪ್ರಸಾದ್ ಯಾದವ್ ಅವರ ಮಗಳು ಅವರ ಮಾವನ ಮೇಲೂ ಕೂಡ ಅವ್ರ ಮಾವನ ಪ್ರಾಪರ್ಟೀಸ್ ಮೇಲೆ ಕೂಡ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಡಿ ಹಂಚ್ಕೊಂಡಿದೆ ಸೊ ಇಡೀ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಸಂಬಂಧಪಟ್ಟಿನಿಂದ ಸಾಕಷ್ಟು ಜನರ ಮಧ್ಯೆ ಈಗ ದಾಳಿ ಆಗಿದೆ ತೇಜಸ್ವಿ ಯಾದವ್ ಪುತ್ರಿಯಾದ ಮೀಸಾ ಭಾರತಿ ಚಂದ ಯಾದವ್ ರಾಗಿಣಿ ಯಾದವ್ ಇವರ ಒಂದು ಹೇಳಿಕೆಗಳನ್ನು ಈಗಾಗಲೇ ಇಡೀ ಡಿ ದಾಖಲನ್ನು ಮಾಡಿಕೊಂಡಿದೆ ಸೊ ಅವರ ಮೇಲೂ ಕೂಡ ಅವ್ರಿಗೆ ಸಂಬಂಧಪಟ್ಟಂಥ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅನ್ನೋದನ್ನು ಇಡಿ ಈಗ ಮಾಹಿತಿಯನ್ನು ಕೊಟ್ಟಿದೆ ಸೊ ನರೇಂದ್ರ ಮೋದಿ ಅವರ ವಿರುದ್ಧ ಭಾನುವಾರ ಅಷ್ಟೇ ವ್ಯಂಗ್ಯ ಆಡಿದರು ಮೋದಿಯವರು ಸೋತ ಮೇಲೆ ವಿದೇಶಕ್ಕೆ ಕೂಡ ಹೋಗಿಬಿಡ್ತಾರೆ ಅಂತ ಅದರ ಬೆನ್ನಲ್ಲೇ ಅವರ ಕುಟುಂಬದ ಮೇಲೆ ಈ ದಾಳಿ ಆಗಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ದಾಳಿನ ಅನ್ನೋ ಚರ್ಚೆ ಆಗ್ತಾ ಇದೆ ಸೊ ನರೇಂದ್ರ ಮೋದಿಯವರು ಇಡಿಯನ್ನು ಬಳಸ್ಕೊಂಡು ಲಾಲು ಪ್ರಸಾದ್ ಯಾದವ್ ವಿರುದ್ಧ ಈ ರೀತಿಯಾಗಿ ಶೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಂತ ಇಂಡಿಯಾ ಮೈತ್ರಿ ಕೂಟ ಈಗ ಆರೋಪವನ್ನು ಮಾಡ್ತಾ ಇದೆ ಇಷ್ಟು ದಿನ ಇಲ್ದಿರೋ ದಾಳಿ ಅವರ ಮೇಲೆ ಸಾಕಷ್ಟು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗಿತ್ತು ಏಕಾಏಕಿ ಇಡೀ ಕುಟುಂಬದ ಆಸ್ತಿ ಅವರ ಕಚೇರಿ ಮಂದೆ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ದಾಳಿ ಅನ್ನೋದು ಇಂಡಿಯಾ ಮೈತ್ರಿಕೂಟದ ಆರೋಪ ಎಷ್ಟರ ಮಟ್ಟಿಗೆ ಅಂದರೆ ಲಾಲ್ ಪ್ರಸಾದ್ ಅವರ ಮಗಳ ಮಗಳ ಮಾವನ ಕಂಪ್ನಿ ಮೇಲೆ ಕೂಡ ದಾಳಿ ಮಾಡ್ತಾ ಇದ್ದಾರೆ ಎಷ್ಟರ ಮಧ್ಯೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಇದೆ ಸೊ ಸದ್ಯಕ್ಕೆ ಈಗ ರಾಜಕಾರಣದಲ್ಲಿ ಸಕ್ರಿಯ ಆಗಿರ್ತಕ್ಕಂಥ ಲಾಲು ಪ್ರಸಾದ್ ಯಾದವ್ ಮೇಲೆ ಬಿ ಜೆ ಪಿ ಮೋದಿ ಸರ್ಕಾರ ಸೇಟ್ ತಿಳ್ಸ್ಕೊಳ್ತಾ ಇದೆಯಾ ಇ ಡಿ ಮುಖಾಂತರ ಸೊ ಏನು ಹೇಳ್ತೀರಾ ಈ ಒಂದು ಇ ಡಿ ದಾಳಿ ಕಾಕತಾಳಿಯನ ಅಥವಾ ಇ ಡಿ ದಾಳಿ ಆಗಬೇಕು ಅಂತ ಇ ಡಿ ಅವ್ರಿಗೆ ಬಿಟ್ಟು ಅವರ ಏನು ನಿಯಮ ರೂಲ್ಸ್ ಪ್ರಕಾರ ದಾಳಿ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಬಿ ಜೆ ಪಿ ಬಿಟ್ಟು ಉಳಿದ ಎಲ್ಲ ರಾಜಕೀಯ ನಾಯಕರ ವಿರುದ್ಧ ಈ ಇಡಿ ದಾಳಿ ಸಿ ಬಿ ಐ ದಾಳಿ ಆಗ್ತಾ ಇದೆಯಪ್ಪ ಬಿ ಜೆ ಪಿ ನಾಯಕರ ಮನೆ ಮೇಲೆ ಬಿ ಜೆ ಪಿ ನಾಯಕರ ಮೇಲೆ ಯಾಕೆ ಇಡಿ ದಾಳಿ ಆಗ್ತಾ ಇಲ್ಲ ಅಂತ ಒಂದು ಸಾಕಷ್ಟು ಆರೋಪ ಪ್ರಶ್ನೆಗಳು ಕೇಳಿಬರ್ತಾ ಇದ್ದಾವೆ ನರೇಂದ್ರ ಮೋದಿ ಸರ್ಕಾರ ದ್ವೇಷವನ್ನು ಸೇಡನ್ನು ಸಾಧಿಸ್ತಾ ಇದೆಯಾ ಲಾಲು ಪ್ರಸಾದ್ ಯಾದವ್ ಏನು ಹೇಳಿಕೆ ಕೊಟ್ಟಿದ್ರು ಮೋದಿ ವಿರುದ್ಧ ಆ ಮೋದಿ ವಿರುದ್ಧದ ಹೇಳಿಕೆಯಿಂದ ಸಿಟ್ಟಾಗಿ ಈ ರೀತಿಯಾಗಿ ದಾಳಿ ಮಾಡಿಸಿದಾರಾ ಸೇಡ್ ಅಡಗಿದೆಯಾ ಇದರಲ್ಲಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರಾ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ